ಓಪನ್ ಮಾಡಿದ್ದಕ್ಕೆ ತುಂಬಾನೇ ಧನ್ಯವಾದಗಳು ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಒಂದು ಬಟ್ಟೆ ಒಂದು ಬೆಟ್ಟ ಮತ್ತು ಎರಡು ಲವಂಗದ ನಿಂಬೆ ಹಣ್ಣಿನ ಸಹಾಯದಿಂದ ಹೇಗೆ ವಶೀಕರಣ ಮಾಡಿಕೊಳ್ಳೋದನ್ನ ತಿಳಿಸಿಕೊಡೋಣ ಅದಕ್ಕಿಂತ ಮುಂಚೆ ಸ್ನೇಹಿತರೆ ನಮ್ಮ ಗುರುಗಳನ್ನ ನೀವು ನೇರವಾಗಿ ಭೇಟಿ ಮಾಡಬಹುದು ನಂಬರ್ ಕೊಟ್ಟಿದೆ ನೋಡಿ ಅವರು ಇದಕ್ಕಿನ ಅಗೋರಿ ವಿದ್ಯೆಯಿಂದ ಹಂಡ್ರೆಡ್ ಪರ್ಸೆಂಟ್ ಸ್ನೇಹಿತರೆ ಯಾವುದೇ ಮೋಸವಿಲ್ಲ ನಂಬಿಕೆ ಇಲ್ಲ ಅಂದ್ರೆ ಒಂದು ಬಾರಿ ಕಾಲ್ ಮಾಡಿ ವಶೀಕರಣ ಮಾಡಿಕೊಳ್ಳಬಹುದು ಅದು ಆಂಟಿ ಆಗಿರ್ಲಿ ಹುಡುಕಿ ಆಗಿರ್ಲಿ ಕ್ಷಣ ಮಾತ್ರದಲ್ಲಿ ನಿಮ್ಮ ಕಡೆಗೆ ವಶೀಕರಣ ಆಗಬೇಕು ಮೇಲೆ ಬೀಳಬೇಕು ಹುಚ್ಚರಂತೆ ಪ್ರೀತಿ ಮಾಡಬೇಕು ನಿಮ್ಮನ್ನ ಬಿಟ್ಟು ಹೋಗೋದಿಲ್ಲ ಹಾಗೆ ಮಾಡಿಕೊಡ್ತಾರೆ ನಮ್ಮ ಮಗುಗಳು ಎಷ್ಟೋ ಜನರು ಮಾಡ್ಕೊಂಡಿದ್ದಾರೆ ನೀವು ಕೂಡ ಒಮ್ಮೆ ಕಾಲ್ ಮಾಡಿ ಮಾಡಿಕೊಳ್ಳಬಹುದು ಈಗಲೇ ಮಾಡಿಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಈ ಒಂದು ಅದಕ್ಕಿಂತ ಮುಂಚೆ ನೋಡಿ ನೀವು ಇಷ್ಟಪಟ್ಟಂತ ಸ್ತ್ರೀ ಆಗಲಿ ಅಥವಾ ಪುರುಷರಾಗಲಿ ನಿಮ್ಮ ಹೆಂಡತಿ ನಿಮ್ಮಿಂದ ಜಗಳ ಮಾಡಿ ದೂರ ಆಗಿದ್ರೆ ಅಥವಾ ನಿಮ್ಮ ಗೆಳೆತಿ ನಿಮ್ಮಿಂದ ದೂರ ಹೋಗಿದ್ರೆ ನೀವು ಯಾರ ಮೇಲೆ ಆಂಟಿಯನ್ನಾಗಲಿ ಹುಡುಗಿಯನ್ನಾಗಲಿ ಇಷ್ಟಪಟ್ಟಿದ್ರೆ ಅಂತವರನ್ನ ಈಸಿಯಾಗಿ ಮತ್ತು ಸುಲಭವಾಗಿ ವಶೀಕರಣವನ್ನ ಮಾಡಿಕೊಡ್ಲಿದ್ದಾರೆ ಇದಲ್ಲದೆ ಮತ್ತೆ ನಿಮಗೆ ಹಣದ ಸಮಸ್ಯೆ ಇದ್ದರೆ ಲಕ್ಷ್ಮೀ ವಶೀಕರಣ ಉದ್ಯೋಗ ಸಮಸ್ಯೆ ಇದ್ದರೆ ಅಂತಹ ಅನೇಕ ಸಮಸ್ಯೆಗಳಿಗೆ ಶಾಶ್ವತವಾದಂಥ ಪರಿಹಾರವನ್ನು ನಮ್ಮ ಗುರುಜಿಯವರು ಮಾಡಿಕೊಡ್ಲಿದ್ದಾರೆ ಈಗಲೇ ಡಿಸ್ಪ್ಲೇ ಮೇಲೆ ನಂಬರ್ ಇದೆ ಈ ನಂಬರ್ಗೆ ಉಚಿತವಾಗಿ ಕಾಲ್ ಅನ್ನು ಮಾಡಿ ಅವರು ಖಚಿತವಾದಂತಹ ಪರಿಹಾರವನ್ನು ನಿಮಗೆ ನೀಡಿ ಕೊಡಲಿದ್ದಾರೆ ಈ ನೀವು ಎಷ್ಟೋ ಜ್ಯೋತಿಷ್ಯರಲ್ಲಿ ಹೋಗಿ ಹಣ ನೆಮ್ಮದಿಯನ್ನು ಕಳೆದುಕೊಂಡಿದ್ದರೆ ಚಿಂತಿಸಬೇಡಿ ಈಗಲೇ ನಮ್ಮ ಗುರುಜಿಗೆ ಕಾಲ್ ಮಾಡಿ ಅವರು ನಿಮಗೆ ಶಾಶ್ವತವಾದಂತಹ ಪರಿಹಾರವನ್ನು ನೀಡಿ ಕೊಡ್ತಾರೆ ಓಕೆ ಸ್ನೇಹಿತರೆ ತಂತ್ರ ಮಾಡಲು ಈ ರೀತಿಯಾಗಿ ಒಂದು ನಿಂಬೆಹಣ್ಣು ಮತ್ತು ಬಟ್ಟೆ ಬೇಕಾಗುತ್ತೆ ಆ ಬಟ್ಟೆ ಮೇಲೆ ಈ ರೀತಿ ನಿಂಬೆಹಣ್ಣನ್ನ ಹಾಕಿಕೊಳ್ಳಿ ಸ್ನೇಹಿತರೆ ಇವುದನ್ನ ಮನೆ ದೇವರ ಮುಂದೆ ನೆನೆಸಿಕೊಂಡು ಮಾಡಬೇಕಾಗುತ್ತೆ ಸ್ನೇಹಿತರೆ ಮಂತ್ರ ಕೂಡ ಇದೆ ಹೇಳ್ತೇನೆ ನೋಡಿ ಓಂ ನಮೋ ಕಾಮ ದೇವಾಯ ವಶಂ ಕುರು ಕುರು ಸೋ ಅನ್ನುವ ಪಠನೆ ಮಾಡಿ ಎರಡು ಲವಂಗ ಮತ್ತು ಒಂದು ಬೆಟ್ಟೆಯನ್ನ ಈ ರೀತಿ ಹಾಕಿಕೊಂಡು ಸ್ನೇಹಿತರೆ ಈ ಒಂದು ಬಟ್ಟೆಯಿಂದ ಗಂಟನ್ನ ಕಟ್ಟಿ ಆ ಗಂಟಿಗೆ ಪೂಜೆ ಮಾಡಿ ಮಂತ್ರ ಹೇಳಿ ದೇವರ ಮುಂದೆ ಕೂತ್ಕೊಂಡು ಈ ಕಾರ್ಯವನ್ನ ಮಾಡಿ ಈ ಒಂದು ನಿಂಬೆ ಹಣ್ಣು ಕಟ್ಟ ತಕ್ಕಂತ ಬಟ್ಟೆಯನ್ನ ಸ್ನೇಹಿತರೆ ಹೋಗಿ ನೀವು ಸ್ಮಶಾನದಲ್ಲಿ ಒಂದು ಬೇವಿನ ಮರಕ್ಕೆ ಕಟ್ಟಿ ಪೂಜೆಯನ್ನ ಮಾಡಿ ಬರ್ಬೇಕಾಗುತ್ತೆ ಮೂರು ದಿನ ಈ ರೀತಿ ಪೂಜೆಯನ್ನ ಮಾಡಿ ಬಂದು ನೋಡಿ ಸ್ನೇಹಿತರೆ ಖಂಡಿತವಾಗ್ಲೂ ನಿಮ್ಮ ಕಡೆಗೆ ವಶೀಕರಣ ಆಗ್ತಾರೆ ಇಲ್ಲವಾದಲ್ಲಿ ನಮ್ಮ ಗುರುಗಳನ್ನ ಕಾಂಟ್ಯಾಕ್ಟ್ ಮಾಡಿ ಮಾಡಿಕೊಡ್ತಾರೆ